ಈ ಔರಾದ ಪಟ್ಟಣದಲ್ಲಿ ನಾವು ಮತ್ತು ಪಟ್ಟಣ ಪಂಚಾಯತಿಯವರು ಸಾಕಷ್ಟು ಪ್ರಚಾರ ಮಾಡಿ ಮೈಕ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮುಖಾಂತರ ಜನರಿಗೆ ಸಂಚಾರ ಮಾಡಬಾರ್ದು ಮತ್ತು ಅನಾವಶ್ಯಕವಾಗಿ ತಿರುಗಾಡಬಾರ್ದು ಅಂತ ನನಗೆ ಸಾಕಷ್ಟು ಸತಿ ಹೇಳಿದ್ರು ಕೂಡ ಇನ್ನೂ ಇದು ಆಗ್ತಾ ಇಲ್ಲ. ಆದರೂ ಮತ್ತು ಕಂಪಲ್ಸರಿ ಮಾಸ್ಕ್ ಹಾಕ್ಕೊಳ್ಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಅಂತ ಸಾರ್ವಜನಿಕರಲ್ಲಿ ಕಳಕಳಿಯಿಂದ ಕೇಳ್ಕೊಂಡಿದ್ದೀವಿ. ಮತ್ತು ಈ ಬಸವ ಜಯಂತಿ ಮತ್ತು ರಂಜಾನ್ ಹಬ್ಬ ಕೂಡ ಎಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಣೆ ಮಾಡಬಾರ್ದು. ಮತ್ತು ಒಂದು ವೇಳೆ ಸರ್ಕಾರದ ನಿಯಮದ ವಿರುದ್ಧ ಏನಾದರೂ ಮಾಡಿದಲ್ಲಿ ಕಾನೂನು ಕ್ರಮ ಕೈಗೊಳ್ತೀವಿ ಅಂತಲೂ ಎಚ್ಚರಿಕೆ ನೀಡಿರುತ್ತೇವೆ. ಸೊ ಮತ್ತೆ ಇವಾಗ ಸರ್ ಪಬ್ಲಿಕ್ ಓಡಾಡಕ್ಕಾಗಲ್ಲ ಸರ್, ಇವಾಗ ಟೈಮಿಂಗ್ ಯಾವ ಟೈಮ್ ಕೊಟ್ಟರೆ? ಇಲ್ಲ, ಅವರಿಗೆ 10 ಗಂಟೆವರೆಗೆ ಇದ್ದಾರೆ. 10 ಗಂಟೆವರೆಗೆ ಕೆಲವೊಂದು ಎಲ್ಲರೂ ತಿರುಗಾಡುವಂಗಿಲ್ಲ. ಎಸೆನ್ಷಿಯಲ್ ಅಂಗಡಿಗಳಷ್ಟೇ, ಈ ಗ್ರೋಸರಿ ಐಟಮ್ ಆಗಿರ್ಬೋದು, ತರಕಾರಿ, ಇವು ತರಕಾರಿ ಹಾಲು ಹಣ್ಣು ಮತ್ತು ತರಕಾರಿ ಬಂಡೆಗಳು ಸಾಯಂಕಾಲ 6 ಗಂಟೆವರೆಗೂ ಅವರಿಗೆ ಓಣಿ ಓಣಿಯಲ್ಲಿ ಒಂದೇ ಕಡೆ ಯೂಸ್ ಮಾಡೋದಿಲ್ಲ, ಬೇರೆ ಬೇರೆ ಸ್ಥಳದಲ್ಲಿ ಮಾರಾಟ ಮಾಡೋಕೆ ಇದ್ದೀವಿ. ಮತ್ತು ರೈತರದು ರಸಗೊಬ್ಬರ ಅಂಗಡಿ ಆಗಿರ್ಬೋದು ಅಂತ ಹೋಗ್ತಾನೆ. ಆಮೇಲೆ ಸರ್ ಗ್ರಾಮ ಪಂಚಾಯತ್ ನಿಮ್ಗೆ ಯಾರು ಅರೇಂಜ್ಮೆಂಟ್ ಅಥವಾ ಮಾಡಕ್ಕೆ ಅಂತ ಡಿ ಎಚ್ ಓ ಆಫೀಸ್ನಿಂದ ಯಾರು ಬಂದಿದ್ದಾರೆ ಸರ್? ಬಂದಿದ್ದಾರೆ ಪಿಡಿಒ ಅವರು ಇತ್ತು ನಮ್ಮ ಜೊತೆ. ಅವರಿಂದ ಕೈಗೊಳ್ತಾ ಇದ್ದಾರೆ ಸರ್, ಇದನ್ನು ಮಾಡ್ತಾ ಇದ್ದಾರೆ ಅವರು ವಿಲೇಜ್ಗೆ ಹೋಗಿ ಸ್ಯಾನಿಟೈಸರ್ ಅಥವಾ ಇದು ಮಾಡ್ತಾ ಇದ್ದಾರೆ. ನಿಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್? ಹೌದು ಹೌದು, ರವೀಂದ್ರ ಅವರು ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ.